ಫ್ರೆಂಡ್ಸ್ ಆ ಫ್ರೆಂಡ್ಸ್ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಐ ಈಕ್ವಲ್ಸ್ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಅನ್ನೋ ಒಂದು ರಿಲೇಷನ್ ಯೂಸ್ ಮಾಡಿಕೊಂಡು ಆ ಒಂದು ಸೂತ್ರವನ್ನು ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಕ್ವಶನ್ಸ್ ಆನ್ಸರ್ ಮಾಡೋದು ಹೇಗೆ ನಂತರ ಅದು ಒಂದು ತಿಂಗಳಲ್ಲಿ ಕೊಟ್ಟಾಗ ದಿವಸಗಳಲ್ಲಿ ಕೊಟ್ಟಾಗ ಅದನ್ನೇ ಅಪ್ಲಿಕೇಶನ್ಸ್ ಲೆವೆಲ್ನಲ್ಲಿ ಕ್ವಶನ್ಸ್ ಬಂದಾಗ ಅಪ್ಲೈಡ್ ಮ್ಯಾಥಮೆಟಿಕ್ಸ್ನಲ್ಲಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಕ್ವಶನ್ ಬಂದಾಗ ಯಾವ ಥರದಲ್ಲಿ ಕ್ವಶನ್ ಆನ್ಸರ್ ಮಾಡ್ಬೋದು ಅನ್ನೋದನ್ನು ನಾನೇನು ಮಾಡಿದ್ದೀನಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನಲ್ಲಿ ಅದು ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಆರ್ ಆರ್ ಬಿ ಮತ್ತು ಬ್ಯಾಂಕ್ ಎಕ್ಸಾಮ್ಗಳಲ್ಲೆಲ್ಲ ಏನೆಲ್ಲ ಕ್ವಶನ್ ಕೇಳ್ಬೋದು ಸಾಧ್ಯವಾದಷ್ಟು ಕ್ವಶನ್ಗಳನ್ನ ತಗೊಂಡು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ಒಂದು ಮಾತು ಹೇಳಬೇಕು ಅಂತ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂದ ತಕ್ಷಣ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತನೋ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಈಸಿ ಅಂತನೋ ಏನೋ ಒಂದು ನಮಗೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಿದಾಗ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಒಂದು ಫಾರ್ಮುಲಾ ಹೇಳಿ ಅಂತನೋ ಅಥವಾ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಒಂದು ಕ್ವಶನ್ ಕೊಟ್ಟರೆ ಆನ್ಸರ್ ಮಾಡೋದು ಅಂತನೋ ಈ ರೀತಿ ಬಂದಾಗ ಆಬ್ವಿಯಸ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಒಂದಷ್ಟು ಜನ ನಿಮ್ಮ ಸ್ನೇಹಿತರುಗಳು ಏನು ಮಾಡ್ತಾರೆ ಸ್ವಲ್ಪ ಅದರಲ್ಲಿ ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥದ್ದು ಕಾರಣ ಇಷ್ಟೇ ಅಲ್ಲಿ ಒಂದು ಸೂತ್ರ ಹೇಳ್ತೀವಿ ಎ ಈಕ್ವಲ್ಸ್ ಪಿ ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಹೋಲ್ ಟು ದ ಪವರ್ ಎನ್ ಈ ಥರದ ಸೂತ್ರಗಳು ನಮಗೆ ಪಿ ಟಿ ಆರ್ ಬೈ ಹಂಡ್ರೆಡ್ ಈಸಿಯಾಗಿ ನಾವು ಸೂತ್ರವನ್ನು ಹೇಳ್ತೇವೆ ಇಲ್ಲಿ ಬಂದಾಗ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಬಂದಾಗ ಅಲ್ಲಿ ನಮಗೆ ಸೂತ್ರವನ್ನು ಹೇಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಒಂದು ಇದಕ್ಕೆ ಅನೇಕ ಕಾರಣಗಳು ಅದು ಬೆಳೆಯುತ್ತೆ ಬಟ್ ಈಗ ಸಿಂಪಲ್ ಇಂಟ್ರೆಸ್ಟಲ್ಲಿ ನಾವು ಕ್ವಶನ್ಗಳನ್ನ ಆನ್ಸರ್ ಏನು ಮಾಡಿದ್ವ ನಾವು ಒಂದು ವಿಡಿಯೋ ಒನ್ ಮತ್ತು ಟೂ ಎರಡೂ ಪಾರ್ಟ್ನಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಏನು ಡಿಸ್ಕಷನ್ ಮಾಡಿದ್ವೋ ಅದನ್ನು ಕಂಟಿನ್ಯೂಯೇಷನ್ ಪಾರ್ಟು ಈಗ ಪಾರ್ಟ್ ತ್ರೀನಲ್ಲಿ ಮಾಡ್ಕೊಂಡು ಬರೋಣ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಪಾರ್ಟ್ ತ್ರೀನಲ್ಲಿ ನಾವು ಆನ್ಸರ್ ಮಾಡೋಣ ಬಟ್ ಫ್ರೆಂಡ್ಸ್ ಟುಡೇ ಐ ವಿಲ್ ಡಿಸ್ಕಸ್ ಸಮ್ ಕ್ವಶನ್ಸ್ ಬೇಸ್ಡ್ ಆನ್ ದಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಟ್ ಕಂಪ್ಯಾರಿಟಿವ್ಲಿ ಸಿಂಪಲ್ ಇಂಟ್ರೆಸ್ಟ್ಗೆ ಕಂಪೇರ್ ಮಾಡಿದಾಗ ಕಾಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ನ ಎಷ್ಟು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನು ನಾನು ಆ ಕ್ವಶನ್ ವೈಸ್ ತೋರಿಸ್ತಾ ಹೋಗ್ತೇನೆ ಫ್ರೆಂಡ್ಸ್ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ವಶನ್ ಆನ್ಸರ್ ಮಾಡ್ಬೋದು ಆಮೇಲೆ ಸಿಂಪಲ್ ಇಂಟ್ರೆಸ್ಟನ್ನು ಯೂಸ್ ಮಾಡಿ ಕ್ವಶನ್ ಆನ್ಸರ್ ಮಾಡ್ಬೋದು ಒಂದು ಮಾತನ್ನು ಹೇಳಿ ನಾನು ಒಂದು ಕ್ವಶನ್ ತಗೊಂಡು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಫಸ್ಟು ಒಂದು ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರೋ ಡಿಫ್ರೆನ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡು ನಾನು ಡಿಸ್ಕಷನ್ ಮಾಡ್ತೇನೆ ಫ್ರೆಂಡ್ಸ್ ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರೋ ಡಿಫ್ರೆನ್ಸು ಈಗ ಸಿಂಪಲ್ ಇಂಟ್ರೆಸ್ಟ್ ಅಂತ ಅಂದರೆ ಒಂದು 5,000 ರುಪೀಸ್ ನಾವು ಬ್ಯಾಂಕಿಗೆ ಇಟ್ಟರೆ ಅವರು ಒಂದು ವರ್ಷಕ್ಕೆ ನಮಗೆ ಒಂದು 300 ರುಪೀಸ್ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಮೊದಲನೇ ವರ್ಷ 300 ರುಪೀಸ್ ಎರಡನೇ ವರ್ಷವೂ 300 ರುಪೀಸ್ ಮೂರನೇ ವರ್ಷವೂ 300 ರುಪೀಸ್ ಅಲ್ಲಿಗೆ 3 ವರ್ಷಕ್ಕೆ 900 ರುಪೀಸ್ ಆಯಿತು 900 ರೂಪಾಯಿಗಳು ನಮಗೆ ಸಿಕ್ತು ಮೊದಲನೇ ತಿಂಗಳು 300 ರೂಪಾಯಿಗಳು ಮೊದಲನೇ ವರ್ಷ 300 ರೂಪಾಯಿಗಳು ಎರಡನೇ ವರ್ಷ 300 ರೂಪಾಯಿಗಳು ಮತ್ತು ಮೂರನೇ ವರ್ಷವೂ ಕೂಡ 300 ರೂಪಾಯಿಗಳು ಹಾಗಾಗಿ ಒಟ್ಟು 900 ರೂಪಾಯಿಗಳು ನಮಗೆ 3 ವರ್ಷಕ್ಕೆ ಸಿಗುತ್ತೆ ಬಟ್ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬಂದಾಗ ಮೊದಲನೇ ವರ್ಷಕ್ಕೆ 300 ರೂಪಾಯಿಗಳು ನಮಗೆ ಬಡ್ಡಿಯಾಗಿ ಸಿಕ್ಕಿದ್ರೆ ಆ ಬಡ್ಡಿಯನ್ನು ಅವರೇನು ಮಾಡ್ತಾರೆ ಅಸಲಿನ ಜೊತೆಗೆ ಸೇರಿಸ್ತಾರೆ ನಂತರದ ವರ್ಷದಲ್ಲಿ ಏನು ಮಾಡ್ತಾರೆ ಅವರು ಬಡ್ಡಿಗೂ ಬಡ್ಡಿಯನ್ನು ಲೆಕ್ಕ ಹಾಕ್ತಾರೆ ಅಸಲಿಗೂ ಬಡ್ಡಿಯನ್ನು ಲೆಕ್ಕ ಹಾಕ್ತಾರೆ ಹಾಗಾಗಿ ಇಲ್ಲಿ ಬಡ್ಡಿಗೂ ಬಡ್ಡಿಯನ್ನು ಲೆಕ್ಕ ಹಾಕುವಂತಹ ಒಂದು ಕ್ರಮವನ್ನು ನಾವು ಚಕ್ರ ಬಡ್ಡಿ ಅಂತ ಹೇಳ್ತೀವಿ ಆಫ್ಟರ್ 1 ಇಯರ್ ಜಸ್ಟ್ ಏನಂದ್ರೆ ಅಟ್ ದ ಎಂಡ್ ಆಫ್ 1 ಇಯರ್ ಫಾರ್ 1 ಇಯರ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ಟರ್ 1 ಇಯರ್ ಇಂಟರೆಸ್ಟ್ ಏನು ಬರುತ್ತೋ ಆ ಇಂಟರೆಸ್ಟ್ಗೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದನ್ನು ದೆನ್ ದಟ್ ವಿಲ್ ಬಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಹೀಗೆ ಇದನ್ನು ಹೇಳ್ತೀವಿ ಬಟ್ ಬಹಳಷ್ಟು ಜನ ಏನು ಮಾಡ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮಾಡೋದೊಂದು ಕೆಲಸ ನಮಗೇನೋ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಸಿಂಪಲ್ ಇಂಟ್ರೆಸ್ಟನ್ನು ಚೆನ್ನಾಗಿ ಕಲ್ತ್ಕೊಳ್ಳೋಣ ಅದರಲ್ಲಿ ಪ್ರಶ್ನೆಯನ್ನು ಬಂದರೆ ನಾವು ಆನ್ಸರ್ ಮಾಡೋಣ ಕಾಂಪೌಂಡ್ ಇಂಟ್ರೆಸ್ಟ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೀಗೆ ಹೇಳ್ತಾರೆ ಬಟ್ ಒಂದು ನಾವು ಹೆಚ್ಚಿನ ಕ್ವಶನ್ ಪೇಪರ್ನ ನೀವು ಗಮನಿಸಿದಾಗ ಅಲ್ಲಿ ಅವರು ಕೊಡುವಂಥ ಪ್ರಶ್ನೆ ಹೇಗಿರ್ತದೆ ಅಂತ ಅಂದರೆ ಒಂದಷ್ಟು ಮೊತ್ತವನ್ನು ಕೊಡ್ತಾರೆ ಉದಾಹರಣೆಗೆ 8,000 ರೂಪಾಯಿಗಳಿಗೆ ಶೇಕಡ 15 ಬಡ್ಡಿ ದರದಂತೆ 2 ವರ್ಷಗಳಿಗೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ರುಪೀಸ್ 8,000 ಅಟ್ ದ ರೇಟ್ 15% ಪರ್ ಆನಮ್ ಫಾರ್ 2 ಇಯರ್ಸ್ ಅಂತ ಕ್ವಶನ್ ಕೇಳ್ತಾರೆ
ಆಗ ಬಹಳ ಸರಳವಾಗಿ ನಾವು ಏನು ಮಾಡ್ತೀವಿ 8000 ರೂಪಾಯಿಗೆ 15% ಇಂಟರೆಸ್ಟ್ ತರ 2 ಇಯರ್ಸ್ ಗೆ ಸಿಂಪಲ್ ಇಂಟರೆಸ್ಟ್ ನ ಒಂದು ಕಡೆ ಕಂಡುಹಿಡ್ಕೋತೀವಿ ಆದರೆ ಕಾಂಪೌಂಡ್ ಇಂಟರೆಸ್ಟ್ ಬರಲಿಲ್ಲ ಅಂದ್ರೆ ನಮಗೆ ಡಿಫರೆನ್ಸ್ ನೆಕ್ಸ್ಟ್ ಸಿಗೋದೇ ಇಲ್ಲ ಹಾಗಾದ್ರೆ ಇಲ್ಲಿ ನಾವು ಸಿಂಪಲ್ ಇಂಟರೆಸ್ಟ್ ನ ಕಷ್ಟಪಟ್ಟು ಕಲ್ತಿದ್ರೂ ಕೂಡ ಅಲ್ಲಿ ಒಂದು 50% ಕ್ವೆಶ್ಚನ್ ಆನ್ಸರ್ ಮಾಡ್ತಾ ಇದೀವಿ ಹೊರತು ನಮಗೆ ಆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಹಾಗಾಗಿ ನಮಗೆ ಇಲ್ಲಿ ಕಾಂಪೌಂಡ್ ಇಂಟರೆಸ್ಟ್ ಕಲ್ತ್ರ ಅಷ್ಟೇನೆ ನಮಗೆ ಇಲ್ಲಿ ಎಲ್ಲಾ ತರದ ಕ್ವೆಶ್ಚನ್ ಪೇಪರ್ ನಲ್ಲಿರೋ ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡೋದಿಕ್ಕೆ ಸಾಧ್ಯ ಹಾಗಾಗಿ ಫ್ರೆಂಡ್ಸ್ ಕಷ್ಟ ಏನು ಇಲ್ಲ ಸಿಂಪಲ್ ಇಂಟರೆಸ್ಟ್ ಕ್ಕಿಂತಲೂ ನಾವು ಸಿಂಪಲ್ ಆಗಿ ಈ ಕ್ವೆಶ್ಚನ್ ಆನ್ಸರ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ಡಿಸ್ಕಷನ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಂದು ಕ್ವೆಶ್ಚನ್ ನಾನು ತಗೊಂಡೆ ಫೈಂಡ್ ದ ಕಾಂಪೌಂಡ್ ಇಂಟರೆಸ್ಟ್ ಫಾರ್ ರೂಪೀಸ್ 8000 ಅಟ್ 10% ಪರ್ ಆನಂ ಫಾರ್ 2 ಇಯರ್ಸ್ ಕನ್ನಡದಲ್ಲಿ 8000 ರೂಪಾಯಿಗಳಿಗೆ ವಾರ್ಷಿಕ ಬಡ್ಡಿಯ ದರ ಶೇಕಡ 10ರಂತೆ 2 ವರ್ಷಗಳಿಗೆ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯುವಾಗ ಫಸ್ಟ್ ನಿಮಗೆ ಒಂದು ಡಿಫರೆನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ ಸರಳ ಬಡ್ಡಿಯನ್ನು ಕಂಡುಹಿಡಿಯುವಾಗ ಐ ಈಕ್ವಲ್ಸ್ ಪಿ ಟಿ ಆರ್ ಬೈ 100 ಅಂತ ಹೇಳ್ತೀವಿ ಐ ಅಂತ ಅಂದ್ರೆ ಬಡ್ಡಿ ಆಗಿರ್ತದೆ ಅದು ಅಂದರೆ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ನಮಗೆ ಅಲ್ಲಿ ಬಡ್ಡಿ ಸಿಗುತ್ತೆ ಆದರೆ ಚಕ್ರ ಬಡ್ಡಿಯಲ್ಲಿ ಫಸ್ಟ್ ನಮಗೆ ಮೊತ್ತ ಸಿಗುತ್ತೆ ಇಲ್ಲಿ ಫಸ್ಟ್ ಮೊತ್ತ ಕಂಡುಹಿಡ್ಕೊಂಡು ನಂತರ ಆ ಮೊತ್ತದಿಂದ ಬಂದಂತಹ ಚಕ್ರ ಬಡ್ಡಿ ಮೊತ್ತದಿಂದ ಅಸಲನ್ನ ಕೊಟ್ಟಿರುವ ಅಸಲನ್ನ ಕಳೆದಾಗ ನಮಗೆ ಚಕ್ರ ಬಡ್ಡಿ ಸಿಗುತ್ತೆ ಸೊ ಹಿಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಫಸ್ಟ್ ನಮಗೆ ಅಮೌಂಟ್ ಸಿಗುತ್ತೆ ಆ ಅಮೌಂಟ್ ನಿಂದ ಪ್ರಿನ್ಸಿಪಲ್ ಅನ್ನ ಮೈನಸ್ ಮಾಡಿದಾಗ ಮಾತ್ರ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ ದಿಸ್ ಇಸ್ ದ ಟೈಪ್ ನಾನೀಗ ಒಂದು ಕ್ವೆಶ್ಚನ್ ತಗೊಂಡಿದ್ದೇನೆ 8000 ರೂಪಾಯಿಗಳಿಗೆ ಶೇಕಡ 10 ಬಡ್ಡಿ ದರದಂತೆ ವಾರ್ಷಿಕ ಬಡ್ಡಿಯ ದರ ಶೇಕಡ 10ರಂತೆ 2 ವರ್ಷಗಳಿಗೆ ಚಕ್ರ ಬಡ್ಡಿ ಕಂಡುಹಿಡಿಯಿರಿ ಚಕ್ರ ಬಡ್ಡಿ ಮೊತ್ತವನ್ನು ಕಂಡುಹಿಡಿಯಿರಿ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆರ್ ದ ಫೈಂಡ್ ದ ಅಮೌಂಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ದ ಅಮೌಂಟ್ ಕಾಂಪೌಂಡೆಡ್ ಆರ್ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ ರುಪೀಸ್ 8000 ಅಟ್ 10% ಪರ್ ಆನಂ ಫಾರ್ 2 ಇಯರ್ಸ್ ಓಕೆ ಫ್ರೆಂಡ್ಸ್ ಈಗ ನೋಡಿ ನಾನು ನೇರವಾಗಿ ಕ್ವೆಶ್ಚನ್ ಆನ್ಸರ್ ಮಾಡ್ತೇನೆ ಒಂದೇ ಲೈನ್ ನಲ್ಲಿ ನಿಮಗೆ ಚಕ್ರ ಬಡ್ಡಿ ಮೊತ್ತ ಸಿಗೋ ತರ ನಾನು ಹೇಳ್ಕೊಡ್ತೀನಿ ನೋಡಿ ಮೊತ್ತ ಎ ಅಂತ ತಗೊಳ್ಳಿ ಅಮೌಂಟ್ ಅಂತ ಹೇಳಿ ಮೊತ್ತ ನೋಡಿ ಈಕ್ವಲ್ಸ್ ಪ್ರಿನ್ಸಿಪಲ್ ಅಮೌಂಟ್ ನೋಡಿ 8000 ರೂಪಾಯಿ ಅಸಲನ್ನ ಕೊಟ್ಟಿದ್ದಾರೆ ಅವರು 8000 ಫಸ್ಟ್ ಅದನ್ನ ಬರ್ಕೊ 8000 × 10% ಪರ್ ಆನಂ ಅಂತ ಹೇಳ್ತಾರೆ 10% ಪರ್ ಆನಂ ಶೇಕಡ 10 ಅದನ್ನ ನಾವು ಏನ್ ಮಾಡ್ಬೇಕು 100 ಜೊತೆಲಿ ಆಡ್ ಮಾಡ್ಬೇಕು 5% ಅಂತ ಆದ್ರೆ 105 10% ಅಂತ ಆದ್ರೆ 110 6% ಅಂತ ಅಂದ್ರೆ 106 8% 108 ಟೋಟಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಕೊಟ್ಟಿರ್ತಾರೋ ದಟ್ ಶುಡ್ ಬಿ ಆಡೆಡ್ ವಿತ್ 100 ಬಡ್ಡಿಯ ದರವನ್ನ ಏನ್ ಕೊಟ್ಟಿರ್ತಾರೋ ಬಡ್ಡಿಯ ದರವನ್ನ 100ರ ಜೊತೆಯಲ್ಲಿ ಕೂಡ್ಕೋಬೇಕು ನೋಡಿ ಇದನ್ನ ಕೂಡ್ಕೊಂಡ್ರೆ 110 ಡಿವೈಡೆಡ್ ಬೈ 5% ಇದ್ರೆ 105 ಡಿವೈಡೆಡ್ ಬೈ 100 6% ಇದ್ರೆ 106 ಡಿವೈಡೆಡ್ ಬೈ ಓಕೆನಾ ನೆಕ್ಸ್ಟ್ ಈಗ ಫ್ರೆಂಡ್ಸ್ ಇಷ್ಟೇ ನೀವು ಮಾಡಬೇಕಾಗಿರೋದು ಒಂದು ಸಲ ನೀವು ಅಸಲನ್ನ ಬರ್ಕೊಂಡ್ರೆ ಇಲ್ಲಿ ಬಡ್ಡಿಯ ದರ ಇದನ್ನ ಕೂಡ್ಕೊಂಡು ಡಿವೈಡೆಡ್ ಬೈ 100 ಅಂತ ಬರ್ಕೊಂಡ್ರೆ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇನೆ ಟೈಮ್ ನೋಡ್ಕೋಬೇಕು ಇಲ್ಲಿ 2 ಇಯರ್ಸ್ ಗೆ ಅಂತ ಕೇಳೋದಲ್ಲಿ 2 ಇಯರ್ಸ್ ಗೆ ಅಂತ ಅಂದ್ರೆ ಇದನ್ನ 2 ಟೈಮ್ಸ್ ಬರೀಬೇಕು 3 ಇಯರ್ಸ್ ಗೆ ಅಂತ ಅಂದ್ರೆ ಇದನ್ನ 3 ಟೈಮ್ಸ್ ಬರೀಬೇಕು ಅಷ್ಟೇ ಫಾರ್ಮುಲಾ ಬೇಡ ಇನ್ನೊಂದು ಏನು ಬೇಡ ನೋಡಿ 110 ಡಿವೈಡೆಡ್ ಬೈ 100 2 ಇಯರ್ಸ್ ಗೆ ಅಂತ ಅಂದ್ರೆ 2 ಟೈಮ್ಸ್ ಬರ್ತದೆ ಈಗ ಇಲ್ಲಿ ಏನ್ ಮಾಡೋಣ ಝೀರೋಗಳೆಲ್ಲ ಕ್ಯಾನ್ಸಲ್ ಮಾಡಿ ನೋಡಿ ಈಗ ಇಲ್ಲಿ ಈ ಝೀರೋಗೆ ಈ ಝೀರೋ ಕ್ಯಾನ್ಸಲ್ ಆಯ್ತು ಈ ಝೀರೋಗೆ ಈ ಝೀರೋ ಕ್ಯಾನ್ಸಲ್ ಆಯ್ತು ಇಲ್ಲಿ ಎಲ್ ಝೀರೋಗೆ ಈ ಝೀರೋ ಕ್ಯಾನ್ಸಲ್ ಈಗ ಇದು ಮಲ್ಟಿಪ್ಲೈ ಮಾಡೋಣ 18 × 11 × 11 ಮತ್ತೆ 11 ಅನ್ನ ಗುಣಿಸು ಫ್ರೆಂಡ್ಸ್ ಈಗ ತುಂಬಾ ಈಸಿ ಅಂತ ಗುಣಿಸೋದು 11 × 11 ಅದನ್ನು ಗುಣಿಸೋದು ತುಂಬಾ ಈಸಿ ನೋಡಿ ಈಗ ಏನ್ ಮಾಡೋಣ 11 ಅನ್ನೋದನ್ನ 10 × 1 ಅಂತ ನೋಡೋಣ 10 + 1 ಅಂತ 11 ಈಗ 11 ರಿಂದ ಇದನ್ನು ಗುಣಿಸ್ಬೇಕು 11 × 10 = 110 11 × 11 ಇದೆರಡನ್ನು ಕೂಡಿದ್ರೆ 121 ಬರುತ್ತೆ
ನೋಡಿ ಪುನಃ ರಿಪೀಟ್ ಮಾಡ್ತೀನಿ 11 ಅನ್ನು ನಾನು ಏನು ಮಾಡಿದೆ ಸ್ಪ್ಲಿಟ್ ಮಾಡ್ಕೊಂಡೆ 10 1 ಪುನಃ ಇದನ್ನ 11 ರಿಂದ ಗುಣಿಸಬೇಕು 11 ರಿಂದ 10 ಅನ್ನು ಗುಣಿಸಿದ್ರೆ 110 ಬರುತ್ತೆ 11 ರಿಂದ 1 ಅನ್ನು ಗುಣಿಸಿದ್ರೆ 11 ಬರುತ್ತೆ ಇದೆರಡನ್ನು ಕೂಡಿಕೊಂಡ್ರೆ 120 ಅಥವಾ ಇಲ್ಲ ಸರ್ ನಾನು ಈಜಿ ಆಗಿ ಗುಣಿಸ್ತೀನಿ ಅಂತ ಆದ್ರೆ 11 ಒಂದಲಿ 11 11 ಒಂದಲಿ 11 1 ಉಳಿತು 11 ಒಂದಲಿ 11 1 ಒಟ್ಟಾರೆ ಗುಣಿಸುವಾಗ ನೀವು ಹೇಗಾದರೂ ಅದನ್ನ ಗುಣಿಸ್ಕೊಳ್ಳಿ ಸೋ ಗುಣಿಸುವ ಒಂದು ವಿಧಾನ ಅಷ್ಟೇ ಹೇಗಾದರೂ ಗುಣಿಸ್ಕೊಳ್ಳಿ ನೀವು ನಾನು ಆಗ್ಲೇ ಫಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳಿದಿನಿ ನಿಮಗೆ ಗುಣಿಸೋದು ಚೆನ್ನಾಗಿ ಬರಬೇಕು 121 ಫ್ರೆಂಡ್ಸ್ ಒಂದು ಸೊನ್ನೆ ಇದೆ ಬರ್ಕೊಳ್ಳೋಣ ಸೊನ್ನೆ ಬರೆಯೋಣ 8 ಒಂದಲಿ 8 8 ಎರಡಲಿ 16 1 ಉಳಿತು 8 ಒಂದು 8 1 1 ಫ್ರೆಂಡ್ಸ್ ಚಕ್ರಪಟ್ಟಿ ಮೊತ್ತವನ್ನು ಕಂಡುಹಿಡಿಯಿರಿ ಫೈಂಡ್ ದಿ ಅಮೌಂಟ್ ಕಾಂಪೌಂಡೆಡ್ ಅಂತ ಕೇಳಿದ್ರೆ ದಿಸ್ ಇಸ್ ಆನ್ಸರ್ ಚಕ್ರಬಡ್ಡಿ ಮೊತ್ತ ಬಟ್ ಇವರು ಕೇಳಿರೋದು ಕಾಂಪೌಂಡ್ ಇಂಟರೆಸ್ಟ್ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ ಆಗ ನೀವು ಏನು ಮಾಡಬೇಕು ಕಾಂಪೌಂಡ್ ಇಂಟರೆಸ್ಟ್ ಈಕ್ವಲ್ಸ್ 9680 ಮೈನಸ್ 8 ನೋಡಿ ಅಸಲನ್ನ ಮೈನಸ್ ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಮೈನಸ್ ಮಾಡಿದ್ರೆ 1680 ದಿಸ್ ಇಸ್ ಸಿಂಪಲ್ ಆಗಿ ನೋಡಿ ಮಲ್ಟಿಪ್ಲೈ ಮಾಡಿದ ಅಷ್ಟೇ 1 2 3 3 ಲೈನ್ಸ್ ಅಲ್ಲಿ ನಮಗೆ ಕ್ವೆಶ್ಚನ್ ಗೆ ಆನ್ಸರ್ ಸಿಗುತ್ತೆ ನಿಮಗೆ ಇಲ್ಲಿ ಕಾಂಪೌಂಡ್ ಇಂಟರೆಸ್ಟ್ ಆನ್ಸರ್ ಮಾಡಬೇಕು ಅಂತ ಅಂದ್ರೆ ಸೂತ್ರ ಕಲ್ತ್ಕೊಬೇಕು ಅಂತ ಅನ್ನೋ ಭಯ ಬಿಡಿ ಆದ್ರೆ ಮಲ್ಟಿಪ್ಲಿಕೇಶನ್ ಚೆನ್ನಾಗಿ ಗುಣಿಸೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಬಾಕ್ಸೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಈ ತರದ ಕ್ವೆಶ್ಚನ್ ಗಳು ನಿಮಗೆ ಏನು ಅಲ್ಲ ಆರಾಮಾಗಿ ಆನ್ಸರ್ ಓಕೆ ಫ್ರೆಂಡ್ಸ್ ಸೋ ದಿಸ್ ಇಸ್ ದಿ ಕ್ವೆಶ್ಚನ್ ಫಾರ್ ದಟ್ ಇಲ್ಲಿ ಅಮೌಂಟ್ ಕಾಂಪೌಂಡ್ ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈಗ ಹಾಗಾದ್ರೆ ಏನೋ ಕೆಲವರಿಗೆ ಏನೋ ಒಂದು ಲೈನ್ ಬರೆದ್ರು ಏನೋ ಆಯ್ತು ಹಾಗಾದ್ರೆ ಇನ್ನೊಂದು ಕ್ವಶನ್ ಡಿಸ್ಕಷನ್ ಮಾಡಿ ಓಕೆನಾ ಇನ್ನೂ ಒಂದು ಕ್ವಶನ್ ತಗೋತೀನಿ ಆನ್ಸರ್ ಮಾಡಿ ಫೈಂಡ್ ದ ಅಮೌಂಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ ರುಪೀಸ್ 10,000 ಅಟ್ 5% ಪರ್ ಆನಮ್ ಫಾರ್ 3 ಇಯರ್ಸ್ ನೋಡಿ ಕನ್ನಡದಲ್ಲಿ 10,000 ರೂಪಾಯಿಗಳಿಗೆ ಶೇಕಡಾ 5 ಬಡ್ಡಿ ದರದಂತೆ ಪರ್ ಆನಮ್ ಅಂತ ಆದ್ರೆ ಹೇಳ್ಕೊಳ್ಳಿ ಇಲ್ಲಿ ಪರ್ ಆನಮ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ವಾರ್ಷಿಕ ಬಡ್ಡಿಯ ದರ ಅಂತ ಒಂದು ವರ್ಷಕ್ಕೆ ಅಂತ ಪರ್ ಆನಮ್ ಅಂತ ಅಂದ್ರೆ ಒಂದು ವರ್ಷಕ್ಕೆ ಅಂತ ನೋಡಿ ಫೈಂಡ್ ದ ಅಮೌಂಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ ರುಪೀಸ್ 10,000 ಅಟ್ 5% ಪರ್ ಆನಮ್ ಫಾರ್ 3 ಇಯರ್ಸ್ ಕನ್ನಡದಲ್ಲಿ 10,000 ರೂಪಾಯಿಗಳಿಗೆ ವಾರ್ಷಿಕ ಬಡ್ಡಿಯ ದರ ಶೇಕಡಾ 5ರಂತೆ 3 ವರ್ಷಗಳಿಗೆ ಚಕ್ರ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ಅಮೌಂಟ್ ಮೊತ್ತ ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಸಲ ನೀಟಾಗಿ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಚಕ್ರ ಬಡ್ಡಿ ಮೊತ್ತವನ್ನು ಕೇಳಿದಾರ ಚಕ್ರ ಬಡ್ಡಿಯನ್ನು ಕೇಳಿದಾರ ಓಕೆನಾ ಇಲ್ಲಿ ಕೇಳಿರೋದು ಚಕ್ರ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿಯಿರಿ ಫೈಂಡ್ ದ ಅಮೌಂಟ್ ಕಾಂಪೌಂಡೆಡ್ ಗೊತ್ತಾಗುತ್ತೆ ಫೈಂಡ್ ದ ಅಮೌಂಟ್ ಕಾಂಪೌಂಡೆಡ್ ಅಂತ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಬರೋ ಅಮೌಂಟ್ ಏನು ಅಂತ ನೋಡಿ ಈಗ ಹಿಯರ್ ಎ ಫಸ್ಟ್ ಏನ್ ಬರೀಬೇಕು ಪ್ರಿನ್ಸಿಪಲ್ ಅಮೌಂಟ್ ಬರೀಬೇಕು ಪ್ರಿನ್ಸಿಪಲ್ ಅಮೌಂಟ್ 10,000 ಕೊಟ್ಟಿದ್ದಾರೆ ಇಂಟು 5% ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನ ನಾನು 100 ಜೊತೆಲಿ ಆಡ್ ಮಾಡಬೇಕು ಅಂತ ಹೇಳಿದ್ದೀನಿ ನೋಡಿ ಈಗ 105 ಡಿವೈಡೆಡ್ ಬೈ 100 ಆಯ್ತು ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ನ 100 ಜೊತೆಲಿ ಆಡ್ ಮಾಡಿ ನಾನು ಬರ್ಕೊಂಡಿದ್ದೀನಿ ಈಗ ಇದನ್ನ 3 ಟೈಮ್ಸ್ ಬರೀಬೇಕು ಯಾಕಕ್ಕೆ 3 ಟೈಮ್ಸ್ ಬರೀಬೇಕು ನಾವು 3 ಇಯರ್ಸ್ ಗೆ ಫೈನಲ್ ಔಟ್ ಮಾಡ್ತಾ ಇರೋದ್ರಿಂದ ಹಾಗಾಗಿ 3 ಟೈಮ್ಸ್ ಬರೀಬೇಕು 105 ಡಿವೈಡೆಡ್ ಬೈ 100 105 ಡಿವೈಡೆಡ್ ಬೈ 100 ಓಕೆ ಈಗ ನೋಡಿ ಈಗ ಝೀರೋಗಳನ್ನ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಟೋಟಲ್ 4 ಝೀರೋಸ್ ಆಯ್ತು 2 ಝೀರೋಸ್ 2 ಝೀರೋಸ್ ಕ್ಯಾನ್ಸಲ್ ಓಕೆನಾ ಕನ್ಫ್ಯೂಷನ್ ಬೇಡ ಕೆಲವರು ಏನು ಮಾಡ್ತಾರೆ ಈ ಝೀರೋಗಳನ್ನ ಕ್ಯಾನ್ಸಲ್ ಮಾಡು ಓಕೆ ಹಾಗಾಗಿ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ನೋಡಿ ಈಗ ಫ್ರೆಂಡ್ಸ್ ಇಲ್ಲಿ ಕೆಲವರು ಏನು ಮಾಡ್ತಾರೆ 5 ಇಂದ ಡಿವೈಡ್ ಮಾಡಿ ನೋಡಿ 5 ರಿಂದ 5 2ಲಿ 5 1ಲಿ 5 21ಲಿ ಭಾಗವಾಗುತ್ತೆ 5 2ಲಿ 5 20ಲಿ ಭಾಗವಾಗುತ್ತೆ ಅಲ್ಲಿಗೆ 21 ಬಂತು ಪುನಃ
क्वेश्चन बंदा अल्ली जीरो कैंसल अष्टे कैंसल जीरो कैंसल अष्टे कैंसल इला कैंसल बेड ओके जीरो आम पॉइंट गोता जीरो कैंसल अष्टे कैंसल इला कैंसल नमेनु मेले संख्येगळन्नेल्ल गुणिसबेकु फस्ट शुड मल्टीप्लाय दट आल नंबर्स इन न्यूमरेटर ओके नंबर्स मल्टीप्लाय नोडि मल्टीप्लाय नोडि ओंदु कडे मल्टीप्लाय 105 इंटू 105 जीरो मल्टीप्लाय माड्रे जीरो 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 ಇಲ್ಲಿ ಎಷ್ಟು ಜೀರೋಗಳು ಇದೆ ನೋಡಿ ರೈಟ್ ಸೈಡ್ ಇಂದ ಬಲಗಡೆಯಿಂದ ಅಷ್ಟು ನಂಬರ್ ಅನ್ನು ಬಿಟ್ಟು ಪಾಯಿಂಟ್ ಆ ಈಗ ಇಲ್ಲಿ 2 ಜೀರೋಸ್ ಇದೆಯಾ 1 2 ಇಲ್ಲಿ ಪಾಯಿಂಟ್ ಆಗುತ್ತೆ ಇಲ್ಲಿ 3 ಜೀರೋಸ್ ಇದೆ 1 2 3 ಇಲ್ಲಿ ಪಾಯಿಂಟ್ ಆಗುತ್ತೆ ಇಲ್ಲಿ 1 0 ಇದೆ 1 ಇಲ್ಲಿಗೆ ಪಾಯಿಂಟ್ ಹಾಗಾಗಿ ನೌ ಹಿಯರ್ ಇಲ್ಲಿ ಪಾಯಿಂಟ್ ಆಗ್ತಿದೆ फ्रेंड्स इल्ली अमाउंट एनु बरुत्ते 11576 रुपीस 25 पैसे बरुत्ते 25 पैसे 11576 रूपायिगळु 25 पैसे बरुत्ते इदु कांपौंड इंटरेस्ट अमाउंट इन केस एनादरू इदरल्ली निमगे कांपौंड इंटरेस्ट केळिद्रे कांपौंड इंटरेस्ट एनादरू केळिद्रे इदरल्ली प्रिंसिपल अमाउंट असलु 10000 ऐते इदन माइनस 10,000 ಅನ್ನು ಮೈನಸ್ ಮಾಡಿದ್ರೆ 1576 ರೂಪೀಸ್ 25 ಪೈಸೆ ಬರುತ್ತೆ ಓಕೆನಾ ಹಾಗಾಗಿ this is 11576.25 ಈಸಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಸೂತ್ರವನ್ನು ಹೇಳಿ ನಾನು ನಿಮ್ಮನ್ನ ತಲೆ ತಿಂತಾ ಇಲ್ಲ ಬಟ್ ಎಷ್ಟು ಈಜಿಯಾಗಿ ಕಾಂಪೌಂಡ್ ಇಂಟರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟರೆಸ್ಟ್ ಅಲ್ಲಿ ಬರೋ ಅಮೌಂಟ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತ ಅನ್ನೋದನ್ನ ನಾನೀಗ ಹೇಳ್ಕೊಟ್ಟೆ ಓಕೆನಾ ಆಯ್ತು ಈಗ ಕೆಲವರು ಡೌಟ್ ಏನಾದರೂ ಒಂದು ವೇಳೆ ಆ ಕಾಂಪೌಂಡ್ ಇಂಟರೆಸ್ಟ್ ಅಲ್ಲಿ ಟೈಮ್ ಏನಾದರೂ ಕೇಳಿದ್ರೆ ರೇಟ್ ಆಫ್ ಇಂಟರೆಸ್ಟ್ ಏನಾದರೂ ಕೇಳಿದ್ರೆ ಹೇಗೆ ಅದನ್ನ ಆನ್ಸರ್ ಮಾಡೋದು ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡಬಹುದು ಅದು ಕೂಡ ಒಂದೊಂದು ಕ್ವೆಶ್ಚನ್ ಡಿಸ್ಕಷನ್ ಮಾಡ್ತೀನಿ ಬಟ್ ಫ್ರೆಂಡ್ಸ್ ಟು ಬಿ ಫ್ರಾಂಕ್ ಕೆಪಿಎಸ್ಸಿ ಯುಪಿಎಸ್ಸಿ ಎಕ್ಸಾಮ್ ಗಳಿಗೆ ನಮಗೆ ರೇಟ್ ಆಫ್ ಇಂಟರೆಸ್ಟ್ ಆಗಲಿ ಟೈಮ್ ಆಗಲಿ ಪ್ರಿನ್ಸಿಪಲ್ ಅಮೌಂಟ್ ಆಗಲಿ ಇಲ್ಲೂ ಕೇಳಿಲ್ಲ ನೇರವಾದ ಪ್ರಶ್ನೆಗಳೇ ಸಾಕು ನಮಗೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಆರ್ಆರ್ಬಿ ಎಕ್ಸಾಮ್ ಎಸ್ಎಸ್ಸಿ ಎಕ್ಸಾಮ್ ಮತ್ತೆ ಬ್ಯಾಂಕ್ ಎಕ್ಸಾಮ್ ಗಳು ಈ ತರದ ಎಕ್ಸಾಮ್ ಗಳನ್ನ ಏನಾದರೂ ನಾನು ತಗೋತೀನಿ ಅಲ್ಲಿ ಇನ್ನು ನನಗೆ ಸ್ವಲ್ಪ ಬೇರೆ ಬೇರೆ ತರದ ಕ್ವೆಶ್ಚನ್ ಗಳು ನನಗೆ ಕಾಂಪೌಂಡ್ ಇಂಟರೆಸ್ಟ್ ನಲ್ಲಿ ಬೇಕು ಅಂತ ಅಂದ್ರೆ ಒಂದು ಎರಡು ಕ್ವೆಶ್ಚನ್ ಆ ತರದನ್ನ ತಗೊಂಡು ಈಗ ಡಿಸ್ಕಷನ್ ಮಾಡೋಣ ಓಕೆ ಫ್ರೆಂಡ್ಸ್ ನೌ सेकेंड पार्ट बर्तीनि हेगे इल्लि ओंदु क्वेश्चन तगोबेकु द कंपाउंड इंटरेस्ट फॉर रुपीस 6000 इज रुपीस 650 फॉर 2 इयर्स फाइंड द रेट ऑफ इंटरेस्ट क्वेश्चन नोडि ईग ओंदष्टु अमौंट अवरु क्वेश्चन केळिदरु 6000 रूपायिगळिगे 2 वर्षगळिगे चक्रबड्डियु 615 रूपायिगळु आदरे 615 रूपायिगळु आदरे
ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ ಅಂತ ಒಂದು ಕ್ವೆಶ್ಚನ್ ಅನ್ನು ಕೇಳಿದೆ ಓಕೆ ಹಾಗಾದ್ರೆ ಇಲ್ಲಿ ಈ ಕ್ವೆಶ್ಚನ್ ಗೆ ಆನ್ಸರ್ ಮಾಡೋದು ಹೇಗೆ ನೋಡಿ ಫಸ್ಟ್ ಇಲ್ಲಿ ನಾವು ಅಮೌಂಟ್ ಕಂಡುಹಿಡಿಯೋಣ ಅಮೌಂಟ್ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದ್ದೇನೆ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ಸೇರ್ಕೊಂಡಿರ್ತದೆ ಓಕೆ ಈಗ ಚಕ್ರಬಡ್ಡಿ ಬೇಕು ಅಂತ ಆದ್ರೆ ನಾವೇನ್ ಮಾಡ್ತೀವಿ ಮೊತ್ತದಿಂದ ಅಸಲನ್ನ ಮೈನಸ್ ಮಾಡ್ತೀವಿ ಇಫ್ ಯು ವಾಂಟ್ ಟು ಫೈಂಡ್ ದಟ್ ಕಾಂಪೌಂಡ್ ಇಂಟ್ರೆಸ್ಟ್ ವಿ ಶುಡ್ ಸಬ್ಟ್ರಾಕ್ಟ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ಫ್ರಮ್ ದ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಫ್ರಮ್ ದ ಅಮೌಂಟ್ ಹಾಗಾದ್ರೆ ಇಲ್ಲಿ ನಮಗೆ ಅಮೌಂಟ್ ಬೇಕು ಅಂದ್ರೆ 6000 ಪ್ಲಸ್ 600 ಅಲ್ಲೇ 6650 ಮತ್ತು ಓಕೆ 2 ಇಯರ್ಸ್ ಗೆ 2 ಇಯರ್ಸ್ ಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕು ಏನು ಬರುತ್ತೆ ನೋಡಿ ಫಸ್ಟ್ ನಾವು ಇಲ್ಲಿ ಏನು ಬರೀತೀವಿ ಅಮೌಂಟ್ ಬರ್ಕೊತೀವಿ ಅಮೌಂಟ್ 6650 ಓಕೆನಾ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 6000 ಓಕೆ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಆರ್ ಕಂಡುಹಿಡಿಬೇಕು ಅದನ್ನು ಹಾಗೆ ಬರ್ಕೊಂಡು ನೋಡಿ 100 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಇದನ್ನ 2 ನೋಡಿ ಈಗ ಕನ್ಫ್ಯೂಷನ್ ಬೇಡ ನಾನು ಹಿಂದಿನ ಕ್ವಶನ್ ಅಲ್ಲಿ ಏನ್ ಮಾಡಿದೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ 100 ಜೊತೆಲಿ ಕೂಡ್ಕೊಂಡಿದ್ದೆ ನಾನು ಓಕೆನಾ ಬಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲದೆ ಇರೋದ್ರಿಂದ ಅದನ್ನು ಕೂಡ ನಾನು ಕೂಡ್ಕೋತಾ ಇದ್ದೀನಿ ಇಲ್ಲಿ 100 ಪ್ಲಸ್ ಆರ್ ಅಂತ ಬರ್ಕೊಂಡಿದ್ದೀನಿ ಬಟ್ ಹಿಂದಿನ ಕ್ವಶನ್ ಅಲ್ಲಿ 5% ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಅದನ್ನ ಕೂಡ್ಕೊಂಡು 105 ಅಂತ ಬರ್ತದೆ ಆಮೇಲೆ ಇಲ್ಲಿ 2 ಇಯರ್ಸ್ ಇರೋದ್ರಿಂದ ಇದನ್ನ ಇಂಟು 2 ಟೈಮ್ಸ್ ಅಂದ್ರೆ 3 ಇಯರ್ಸ್ ಆದ್ರೆ 3 ಟೈಮ್ಸ್ 2 ಇಯರ್ಸ್ ಆದ್ರೆ 2 ಟೈಮ್ಸ್ ಬರೀತೀವಿ ಇಲ್ಲಿ 2 ಅಂತ ಬರ್ಕೊಂಡು ಓಕೆನಾ ನೆಕ್ಸ್ಟ್ ಈಗ ಇಲ್ಲಿ 100 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಹಾಗೆ ಇರಲಿ ಈಗ ಇದು 6615 ಡಿವೈಡೆಡ್ ಬೈ 6000 ನೋಡಿ ಈಗ ನಾವು ವಿಡಿಯೋ 1 ಮತ್ತು ವಿಡಿಯೋ 2 ನಲ್ಲಿ ಈ ತರದ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ವಿ ಇದನ್ನ ಎಕ್ಸ್ ಅಂತ ತಗೊಂಡು ಇದ್ರ ಜೊತೆಗೆ ಒಂದು ನಂಬರ್ ಇದ್ರೆ ಎಕ್ಸ್ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಜೊತೆಯಲ್ಲಿರೋ ನಂಬರ್ ಅನ್ನ ಕೆಳಗೆ ಬರ್ಕೋತೀವಿ ಅಂತ ಅದನ್ನೆಲ್ಲ ನಾವು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಹಾಗಾದ್ರೆ ಇಲ್ಲಿ ಇದನ್ನ ಈ ಕ್ವಶನ್ ಆನ್ಸರ್ ಮಾಡೋದು ಹೇಗೆ ಫ್ರೆಂಡ್ಸ್ ಈಗ ನೋಡಿ ಈಗ ಇದನ್ನ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಇದು ಮೊತ್ತ ಕೊಟ್ಟಿಲ್ಲ ಅವರು ಚಕ್ರಬಡ್ಡಿ ಕೊಟ್ಟವ್ರೆ ಚಕ್ರಬಡ್ಡಿ ಕೊಟ್ಟಾಗ ಚಕ್ರಬಡ್ಡಿಯ ಮೊತ್ತವನ್ನ ನಾವು ಕಂಡುಹಿಡ್ಕೋಬೇಕು ಚಕ್ರಬಡ್ಡಿಯ ಮೊತ್ತ ಹೇಗೆ ಬರುತ್ತೆ ಆ ಚಕ್ರಬಡ್ಡಿಯನ್ನ ಅಸಲಿನ ಜೊತೆಯಲ್ಲಿ ಕೂಡ್ಕೊಂಡಾಗ ಬರುತ್ತೆ ಇಲ್ಲೂ ಹಾಗೇನೆ ಇಲ್ಲಿ ಜಸ್ಟ್ ಹಿಯರ್ ದೇ ಪ್ರೊವೈಡ್ ದ ಪ್ರಿನ್ಸಿಪಲ್ ಅಮೌಂಟ್ ಆಸ್ ವೆಲ್ ಆಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಬಟ್ ಬಿಫೋರ್ ದಟ್ ಹಿಯರ್ ಶುಡ್ ರೈಟ್ ದಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ನಾಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಇಫ್ ಯು ವಾಂಟ್ ಟು ರೈಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಹಿಯರ್ ಯು ಶುಡ್ ಆಡ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಹಿಯರ್ ದ ಪ್ರಿನ್ಸಿಪಲ್ ಅಮೌಂಟ್ 6000 ಅಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ 615 ದೆನ್ ಇಫ್ ಯು ಆಡ್ ದಟ್ ದೆನ್ ಯು ವಿಲ್ ಗೆಟ್ 6650 ದಟ್ ವಿಲ್ ಬಿ ದ ಅಮೌಂಟ್ ಆಮೇಲೆ ಏನ್ ಮಾಡ್ತೇವೆ ಇದು ಪ್ರಿನ್ಸಿಪಲ್ ಅಮೌಂಟ್ ನಾನು ಹೇಳಿದೆ ಅಸಲನ್ನ ಫಸ್ಟ್ ಬರ್ಕೊಳ್ಳಿ ಆಮೇಲೆ 100 ಜೊತೆಯಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೂಡ್ಕೊಳ್ಳಿ ಆಡ್ ಮಾಡಿ ಡಿವೈಡೆಡ್ ಬೈ 100 ಬಂತು 2 ಇಯರ್ಸ್ ಆದ್ರೆ 2 ಟೈಮ್ಸ್ 3 ಇಯರ್ಸ್ ಆದ್ರೆ 3 ಟೈಮ್ಸ್ 2 ಟೈಮ್ಸ್ ಬರ್ತಿಲ್ಲ ನಾನು ಇಲ್ಲಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಓಕೆನಾ ಈಗ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಇದು ಎರಡು ಒಂದೇ ನಂಬರ್ ನಿಂದ ಡಿವೈಡ್ ಆದ್ರೆ ಡಿವೈಡ್ ಆಗುವವರೆಗೂ ಅದನ್ನ ಡಿವೈಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹೇಗೆ ಬರುತ್ತೆ ಇಲ್ಲಿ 6615 ಡಿವೈಡೆಡ್ ಬೈ 6000 ಓಕೆ 5 ಇಂದನೆ ಡಿವೈಡ್ ಮಾಡಿ ನೋಡಿ 5 ಇಂದನೆ ನೋಡಿ ಇಲ್ಲಿ ಗಮನ ಇಟ್ಟು ಕೇಳ್ಕೊಳ್ಳಿ 5 ಒಂದ್ಲಿ 5 1 ಉಳಿತು 16 5 3 15 1 ಉಳಿತು 1 11 ಆಯ್ತು 5 2 10 1 ಉಳಿತು 15 5 3 ನೋಡಿ ಪುನಃ ರಿಪೀಟ್ ಮಾಡ್ತೀರಿ ಒಂದು ವೇಳೆ ನಿಮಗೆ ಇದು ಬಾಕ್ಸ್ ಇರೋದು ತಪ್ಪು ಅಂತ ಆದ್ರೆ ಗುಣಿಸ್ಕೊಬಿಡಿ 5 3 15 1 ಉಳಿತು 5 2 10 1 11 1 ಉಳಿತು 5 3 15 1 16 1 ಉಳಿತು 5 1 5 1 6 ಕರೆಕ್ಟ್ ಬಾಕ್ಸ್ ಇರೋದನ್ನ ಪುನಃ ಗುಣಿಸಿದ್ರೆ ನಮ್ಗೆ ಅದೇ ಬರುತ್ತೆ ಇದನ್ನು 5 ರಿಂದ ಬಾಕ್ಸ್ಬೇಕು 5 1 1 ಉಳಿತು 5 2 2 0 ಇದೆ ಈಗ ಇದನ್ನ ನಾವು 3 ರಿಂದ ಭಾಗವಾಗುತ್ತೆ
ನೋಡಿ ಈಗ 3 ರಿಂದ ಭಾಗಿಸ್ತೀನಿ ನೋಡಿ 3 4 ಕ್ಕೆ 12 1 ಉಳಿತು 3 4 ಕ್ಕೆ 12 3 ಒಂದೇ ಇದೆ ಇದು 3 4 ಕ್ಕೆ 12 ಹೇ ಓಕೆನಾ ಇಷ್ಟು ಬಂತು ಈಗ ಇದನ್ನ ಇಲ್ಲಿ ಬರೀತೀನಿ ನೋಡಿ 100 plus r divided by 100 whole square equals 441 divided by 400 ओके ना ईगा फर्स्ट इले नोडि ईगा इदु बहळ इंपॉर्टेंट नेक्स्ट नेक्स्ट मेथड नेक्स्ट स्टेप इले 2 इद्रे इल्लू पावर 2 बरबेकु इले 3 इद्रे इल्लू 3 बरबेकु अंद्रे नानु हेळ्ता इरोदु यावदो ओंदु नंबर अन्न 2 टाइम्स मल्टिप्लाई माडिद्रे 441 बरुत्ते इल्लि 400 बरबेकु तुंबा सिंपल नानु हेळ्ता इरोदु ಒಂದೇ ಸಂಖ್ಯೆಯನ್ನ ಎರಡು ಸಲ ಗುಣಿಸಿದ್ರೆ 441 ಬರಬೇಕು ಒಂದೇ ಸಂಖ್ಯೆಯನ್ನ ಎರಡು ಸಲ ಗುಣಿಸಿದ್ರೆ 400 ಬರಬೇಕು ಈಗ ಕೆಲವರು ಡೌಟ್ ಸರ್ ಈಗ 441 ಅಂತ ಅಂದ್ರೆ ನಮಗೆ ಯಾವ ಸಂಖ್ಯೆ ಅಂತ ಗೊತ್ತಾ ತುಂಬಾ ಕಷ್ಟ ಆಗುತ್ತೆ ಹೇಗ್ ಬರುತ್ತೆ ಇಲ್ಲಿ ಅಂತ ಫಸ್ಟ್ ನೀವು ಇಲ್ಲಿ ನೋಡಿ ಈಗ ಇಲ್ಲಿ 1 ಇದೆ 1 ಇರೋದ್ರಿಂದ 1 ಬರಬೇಕು ಅಂದ್ರೆ ಇಲ್ಲ 1 into 1 ಮಾಡಬೇಕು ಇಲ್ಲ 9 into 9 ಮಾಡಬೇಕು ಓಕೆನಾ 1 फस्ट नंबर मल्टिप्लाई गुणसद्रे 121 ಅಲ್ಲಿಗೆ 21 ಸ್ಕ್ವೇರ್ ಆಗುತ್ತೆ 21 ಸ್ಕ್ವೇರ್ ಆಗುತ್ತೆ ಪುನಃ ರಿಪೀಟ್ ಮಾಡ್ತೀನಿ ಇಲ್ಲ 11 11 21 21 ತಗೊಳ್ಳಿ ಇಲ್ಲಿ ಬಿಡಿ ಇಲ್ಲಿ 0 ಇದೆ ನೋಡಿ 0 ಅಂತ ಆದ್ರೆ ಫಸ್ಟ್ ಸಂಖ್ಯೆ 0 ಬರಬೇಕು ಅಂತ ಆದ್ರೆ ಫಸ್ಟ್ ಡಿಜಿಟ್ 0 ಬರಬೇಕು ಅಂದ್ರೆ 0 0 ನೇ ಮಲ್ಟಿಪ್ಲೈ ಮಾಡಿ 0 0 ಅಂತ ಆದ್ರೆ ನೋಡಿ ಇಲ್ಲ 10 into 10 20 into 20 30 into 30 40 into 40 ನೋಡಿ ಈಗ 10 into 10 1 1 ಸ 1 100 ಆಯ್ತು 2 2 ಸ 4 2 0 ಸ ಅಂದ್ರೆ 400 ಬರುತ್ತೆ ನೋಡಿ ಅಲ್ಲಿಗೆ 20 ಸ್ಕ್ವೇರ್ ಆಯ್ತು ಅಂದ್ರೆ ಮೇಲಿನ ಸಂಖ್ಯೆ 21 ಸ್ಕ್ವೇರ್ ಆಯ್ತು ಕೆಳಗಡೆ ಸಂಖ್ಯೆ 20 ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ 100 plus r divided by 100 whole square equals 21 divided by 20 square ಅಂತೋ 20 square ಅಂತೋ ಹಾಗಿರೋದ್ರಿಂದ ಈಗ ನೋಡಿ ನಮಗೆ ಇಲ್ಲಿ ಪವರ್ ಸೇಮ್ ಇದ್ರೆ ಬೇಸ್ ಸೇಮ್ ಇರ್ತದೆ ಬೇಸ್ ಸೇಮ್ ಇದ್ರೆ ಪವರ್ ಸೇಮ್ ಇರ್ತದೆ ಎರಡು ಈಕ್ವಲ್ ಹಾಗಾಗಿ ಇದನ್ನ ಬಿಟ್ಟು ಡೈರೆಕ್ಟ್ ಆಗಿ ನಾವು ಈಗ ಇಲ್ಲಿ ಈ ಕ್ವೆಶ್ಚನ್ ತಗೋಬಹುದು ಇಲ್ಲಿ ಆನ್ಸರ್ ಮಾಡೋಣ ನೋಡಿ ಈಗ 100 plus r divided by 100 equals 21 divided by 20. 21 divided by 20. ನೋಡಿ ಈಗ ಇದನ್ನ ಕ್ಯಾನ್ಸಲ್ ಮಾಡಿ 1 0 1 0 ಕ್ಯಾನ್ಸಲ್ 2 ರಿಂದ 5 ಸಲ ಭಾಗಿಸುತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೇ ಗುಣಾಕಾರ ಮಾಡೋಣ 100 plus r equals 5 1 5 5 2 10 5 1 5 5 2 100 ಅನ್ನ ಆಗಡೆ ತಗೊಳ್ಳಿ r equals 105 ಅಂದ್ರೆ 100 ಮೈನಸ್ ಮಾಡಿದ್ರೆ ರೇಟ್ ಆಫ್ ಇಂಟರೆಸ್ಟ್ 5% ಓಕೆ ಫ್ರೆಂಡ್ಸ್ ನೋಡಿ ನಮಗೆ ಒಂದು ಎರಡು ಸ್ಟೆಪ್ ಎಕ್ಸ್ಟ್ರಾ ಆಯ್ತು ಅಂತ ಅನ್ಬಹುದು ಬಟ್ ಅಲ್ಲಿ ಫಾರ್ಮುಲಾ ಯೂಸ್ ಮಾಡಿದೆ ಬಟ್ ಸ್ಪೆಷಲಿ ನಮಗೆ ಈ ತರದ ಕ್ವೆಶ್ಚನ್ ಗಳು ನಮಗೆ FBA PSI KS ಎಕ್ಸಾಮ್ ಗಳಲ್ಲಿ ಇದುವರೆಗೆ ಎಲ್ಲೂ ಕೇಳಿಲ್ಲ ಕೇಳಿರೋ ಕ್ವೆಶ್ಚನ್ ಗಳೆಲ್ಲ ನಮಗೆ ಡೈರೆಕ್ಟ್ ಆಗಿ ಕಾಂಪೌಂಡ್ ಇಂಟರೆಸ್ಟ್ ಕೇಳಿದ್ರು ಅಂತ ಕಾಂಪೌಂಡ್ ಇಂಟರೆಸ್ಟ್ ಅಲ್ಲಿ ರೇಟ್ ಆಫ್ ಇಂಟರೆಸ್ಟ್ ಕಂಡಿಡಿಯೋ ಕ್ವೆಶ್ಚನ್ ಗಳನ್ನು ಇದುವರೆಗೆ ಎಲ್ಲೂ ಕೇಳಿಲ್ಲ ಬಟ್ RRB ಮತ್ತೆ ಬ್ಯಾಂಕ್ ಎಕ್ಸಾಮ್ ಗಳಲ್ಲಿ this is one of the important question but na helidno ondu sutra upayogiste neravagi navu aa question ge answer madod hege anta annadanna illi naanu helikottu right friends now here in what time rupees 1000 will be the amount rupees 1331 at 10% per annum compounded compounded antandre according to compound interest फ्रेंड्स नोड़ इन वाट टाइम रुपीस 1000
ಅದು ಪ್ರಿನ್ಸಿಪಲ್ ಅಮೌಂಟ್ ಆಯ್ತು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 1331 ಅಮೌಂಟ್ ಅಂತ ಹೇಳಿದ್ದಾರೆ ದಟ್ ವಿಲ್ ಬಿ ದ ಅಮೌಂಟ್ ಅಮೌಂಟ್ ಹೇಳಿದ್ದಾರೆ ಅಟ್ 10% ಪರ್ ಆನಂ ರೇಟ್ ಆಫ್ ಇಂಟರೆಸ್ಟ್ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಇನ್ ವಾಟ್ ಟೈಮ್ ಅಂತ ಹೇಳಿದ್ದಾರೆ ಟೈಮ್ ವಿಲ್ ಫೈಂಡ್ ಅಂದ್ರೆ ಕನ್ನಡದಲ್ಲಿ ನೋಡಿ 1000 ರೂಪಾಯಿಗಳು ಚಕ್ರಬಡ್ಡಿಯ ದರ ಶೇಕಡ 10ರಂತೆ ಮೊತ್ತವು 1331 ರೂಪಾಯಿಗಳಾಗಲು ತೆಗೆದುಕೊಳ್ಳುವ ಸಮಯವೇನು ಸಮಯ ಕಂಡುಹಿಡಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ಕೊಟ್ಟಿರೋದು ಒಂದೇ ನೋಡಿ ಈಗ ನಾನು ಫಸ್ಟ್ ಏನು ಬರೀತೀವಿ ನಾವು ಎ ಅಂತ ಬರ್ಬೋದು ಓಕೆನಾ ಎ ಅಂದ್ರೆ ಏನು ಮೊತ್ತ ಮೊತ್ತ ಏನು ಕೊಟ್ಟಿದ್ದಾರ ಅಮೌಂಟ್ ಕೊಟ್ಟಿದ್ದಾರ ಎಸ್ 1331 ಹಾಗಾದ್ರೆ ಅಮೌಂಟ್ನ 1331 ಅಂತ ಬರೀ ಈಕ್ವಲ್ಸ್ ಇದಾದ್ಮೇಲೆ ಇನ್ನೇನು ಬರಿಬೇಕು ನಾವು ಪ್ರಿನ್ಸಿಪಲ್ ಅಮೌಂಟ್ ಬರೀಬೇಕು ಪ್ರಿನ್ಸಿಪಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರ ಅಸಲನ್ನ ಕೊಟ್ಟಿದ್ದಾರ ಎಷ್ಟು ಕೊಟ್ಟಿದ್ದಾರೆ 1000 ಇಂಟು ನೆಕ್ಸ್ಟ್ ಏನ್ ಮಾಡ್ತೇವೆ 100 ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡ್ಕೊತೀವಿ ಶುಡ್ ಆಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಿತ್ 100 ಬಡ್ಡಿಯ ದರವನ್ನ 100ರ ಜೊತೆಯಲ್ಲಿ ಕೂಡ್ಕೊತೀವಿ ಸೊ ಈಗ ಬಡ್ಡಿಯ ದರ 110 ಡಿವೈಡೆಡ್ ಬೈ ಓಕೆನಾ ಫ್ರೆಂಡ್ಸ್ ಈಗ ಒಂದು ಕ್ವೆಶ್ಚನ್ ಇದನ್ನ ಎಷ್ಟು ಸಲ ಬರೀಬೇಕು 2 ವರ್ಷಕ್ಕಾದ್ರೆ ಇದನ್ನ 2 ಸಲ ಬರೀ 3 ವರ್ಷಕ್ಕಾದ್ರೆ 3 ಸಲ ಬರೀ ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ 2 ಟೈಮ್ಸ್ ಇಫ್ ದೇ ಪ್ರೊವೈಡ್ ಫಾರ್ 2 ಇಯರ್ಸ್ If they provide for 3 years, we are going to write this 3 times. Should write 3 times, right? But illi eshta time varibeku gottilla. In what time anta helavre? Samaya kelavaravaru agirodrinda eshta time varibeku anta gottilla. Illige T anta barkona. Very simple. Okay na? Nodi amount barade, principal amount barade. ರೇಟ್ ಆಫ್ ಇಂಟ್ರೆಸ್ಟ್ ಆಡ್ ಮಾಡ್ಕೊಂಡ್ರೆ ಇದು ಎಷ್ಟು ಟೈಮ್ ಬರೀಬೇಕು ಇಲ್ಲಿ 3 ಇದ್ರೆ 3 ಟೈಮ್ಸ್ ಇಲ್ಲಿ 2 ಇದ್ರೆ 2 ಟೈಮ್ಸ್ ಬಟ್ ಅದು ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಟಿ ಅಂತ ಬರುತ್ತೆ ವೆರಿ ಸಿಂಪಲ್ ನೌ ಹಿಯರ್ 0 ಮತ್ತೆ 0 ಕ್ಯಾನ್ಸಲ್ ಆಯ್ತು ಈಗ ಇಲ್ಲಿ ಬರೋಣ 11 ಬೈ 10 ಟು ದ ಪವರ್ ಟಿ ಪುನಃ ರಿಪೀಟ್ ಮೆಥಡ್ ಇದರ ಕೆಳಗೆ ಇದು ಬರೀಬೇಕು ಹಾ ಫ್ರೆಂಡ್ಸ್ ಈಗ ಇದು ನೋಡಿ ಇದೆರಡು ಒಂದೇ ನಂಬರ್ ಇಂದ ಕ್ಯಾನ್ಸಲ್ ಈಗ 11/10 ಟಿ ಈಕ್ವಲ್ಸ್ ಫ್ರೆಂಡ್ಸ್ ಸಿಂಪಲ್ ಮೆಥಡ್ ನೋಡಿ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ಇದೇನಾದರೂ ಕೊಟ್ಟರೆ ಇದು 2 ಇದ್ರೆ 2 ಟೈಮ್ಸ್ ಇದನ್ನ ಮಲ್ಟಿಪ್ಲೈ ಮಾಡಿ ಯಾವ ನಂಬರ್ನಿಂದ ಎರಡು ಸಲ ಮಲ್ಟಿಪ್ಲೈ ಮಾಡ್ತೀವಿ 2 ಟೈಮ್ಸ್ ಇಲ್ಲಿ 3 ಇದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು ಅಂತ ನಿಮ್ಗೆ ಹೇಳಿದ್ದೀನಿ ಓಕೆನಾ ಬಟ್ ಇಲ್ಲಿ ನಮಗೆ ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಹಾಗಾದ್ರೆ ಯಾವುದೋ ಒಂದು ನಂಬರ್ನ ರಿಪೀಟೆಡ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1331 ಬರುತ್ತೆ ಇಲ್ಲಿ ವೆರಿ ಸಿಂಪಲ್ ನೀವು ಏನು ಮಾಡಿ 11 ಐತೆ ನೋಡಿ 11 11 × 11 × 11 × 11 × 11 ಗುಣಿಸ್ತಾ ಇರಬೇಕು 11 × 11 ಗುಣಿಸ್ತೇವೆ ಬರ್ತದೆ ಅದನ್ನು ಪುನಃ 11 ಗುಣಿಸ್ಬೇಕು ಬಂದ ನಂಬರ್ನ ಪುನಃ 11 ಗುಣಿಸ್ಬೇಕು ಹಾಗಾದ್ರೆ ಎಲ್ಲಿವರೆಗೆ ಗುಣಿಸ್ಬೇಕು ಸರ್ 1331 ಬರುವಂತ ಅಥವಾ 11 ಮಲ್ಟಿಪ್ಲೈ ಮಾಡಿದ್ರೆ 10 ಇಂದ ಮಲ್ಟಿಪ್ಲೈ ಮಾಡಿ 10 × 10 ಗುಣಿಸಿ ಪುನಃ 10 ಇಂದ ಗುಣಿಸಿ ಪುನಃ 10 ಇಂದ ಗುಣಿಸಿ ಪುನಃ 10 ಇಂದ ಗುಣಿಸಿ ಎಲ್ಲಿವರೆಗೆ ಗುಣಿಸ್ಬೇಕು 1000 ಬರುವಂತ ನೋಡಿ ಈಗ ಗುಣಿಸ್ ತೋರಿಸ್ತೀನಿ ನೋಡಿ 10 × 10 ಏನ್ ಬಂತು 100 ಬಂತು ಪುನಃ ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡಿ 1000 ಬರುತ್ತೆ ಅಲ್ಲಿಗೆ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದ್ವಿ ನೋಡಿ 10 10 10 3 times ಈಸಿಯಾಗಿ ಬಂತು ನೋಡಿ ಈಗ ಇಲ್ಲಿ ಫಸ್ಟ್ ಏನು ಮಾಡಿ ಇಲ್ಲಿ 11/10 ಆಯ್ತಾ ಸುಮ್ಮನೆ 11/10 ಬಂದ್ಬಿಟ್ಟು ನೆಕ್ಸ್ಟ್ 3 ಅಥವಾ ಇದು 10 ಇಲ್ಲಿ 11 ತಗೋತೀನಿ ನೋಡಿ 11 × 11 121 ಬರುತ್ತೆ ಪುನಃ ಇದನ್ನ 11 ಇಂದ ಗುಣಿಸ್ತೀನಿ ನೋಡಿ 11 × 11 11 × 2 = 22 + 1 = 23 11 × 11 + 2 ನೋಡಿ ಬಂತು 1 2 3
ಯಾವುದಾದ್ರು ಒಂದು ನಂಬರ್ ಮಲ್ಟಿಪ್ಲೈ ಮಾಡಿ ಎರಡು ಮಲ್ಟಿಪ್ಲೈ ಮಾಡೋದು ಬೇಡ ನೋಡಿ ಪುನಃ ರಿಪೀಟ್ ಮಾಡ್ತೇನೆ ಇಲ್ಲಿ 10 ಐತೆ 10 ಅನ್ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 1000 ಬರುತ್ತೆ ಅಂತ ತೋರಿಸ್ತೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಬಂತು 1000 ಓಕೆನಾ ಬಟ್ ಆ 3 ಟೈಮ್ಸ್ ಅಂತ ಅಂದ್ರೆ ಫಸ್ಟ್ ಇಂದ ಡೈರೆಕ್ಟ್ ಆಗಿ ಬಂತು ಸೋ ಪವರ್ 3 ಅಂತ ಬಂತು ಈಗ ನೋಡಿ ಈ ಬೇಸ್ ಸೇಮ್ ಇರೋದ್ರಿಂದ ನೆಕ್ಸ್ಟ್ t equals this is the answer time frame ನೋಡಿ ಇದುವರೆಗೆ ನಾವು ಕಾಂಪೌಂಡ್ ಇಂಟರೆಸ್ಟ್ ಅಲ್ಲಿ ಕಾಂಪೌಂಡ್ ಇಂಟರೆಸ್ಟ್ ಫೈಂಡ್ ಔಟ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ಕಾಂಪೌಂಡ್ ಇಂಟರೆಸ್ಟ್ ಅಮೌಂಟ್ ಫೈಂಡ್ ಔಟ್ ಮಾಡಿದ್ವಿ ಆ ಕಾಂಪೌಂಡ್ ಇಂಟರೆಸ್ಟ್ ಅಮೌಂಟ್ ಕೊಟ್ಟಾಗ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟು ರೇಟ್ ಆಫ್ ಇಂಟರೆಸ್ಟ್ ಫೈಂಡ್ ಔಟ್ ಮಾಡಿದ್ವಿ ರೇಟ್ ಆಫ್ ಇಂಟರೆಸ್ಟ್ ಜೊತೆಗೆ ಟೈಮ್ ಫೈಂಡ್ ಔಟ್ ಮಾಡಿದ್ವಿ ಒಂದು ಕ್ವೆಶ್ಚನ್ ಬಟ್ ಯಾವ ಕ್ವೆಶ್ಚನ್ ಅಲ್ಲಿ ಫಾರ್ಮುಲಾ ಹಾಕೊಳ್ಳಲಿಲ್ಲ ಬಟ್ ನಾವು ಬರೆಯೋದೇನು ಫಸ್ಟ್ ಅಮೌಂಟ್ ಈಕ್ವಲ್ಸ್ ಪ್ರಿನ್ಸಿಪಲ್ ಅಮೌಂಟ್ ರೇಟ್ ಆಫ್ ಇಂಟರೆಸ್ಟ್ ಆಡ್ ಮಾಡಿ ಹೀಗೆ ರೈಟ್ ಸೋ ನೆಕ್ಸ್ಟ್ ಈಗ ಲಾಸ್ಟ್ ಒಂದು ಕ್ವೆಶ್ಚನ್ ಡೈರೆಕ್ಟ್ ಆಗಿ ನಮಗೆ ಹೇಗೆ ಸಿಗುತ್ತೆ ಈ ತರದ ಕ್ವೆಶ್ಚನ್ ಅನ್ನೋದನ್ನ ನೋಡಿ ರೈಟ್ ನೌ ವಾಟ್ ಅಮೌಂಟ್ ವಿಲ್ ಬಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ರುಪೀಸ್ 12,100 ಫಾರ್ 2 ಇಯರ್ಸ್ ಅಟ್ ದ ರೇಟ್ 10% ಪರ್ ನೋಡಿ ಈಗ ಕ್ವೆಶನ್ ಹೇಗೈತಿದ್ದು ಯಾವ ಮೊತ್ತವು ಚಕ್ರಬಡ್ಡಿಯ ದರದಂತೆ ಚಕ್ರಬಡ್ಡಿಯ ದರ ಶೇಕಡ 10% ಎರಡು ವರ್ಷಗಳಿಗೆ ಚಕ್ರಬಡ್ಡಿಯ ಮೊತ್ತವು 12,100 ರೂಪಾಯಿಗಳು ಆಗುತ್ತದೆ 12,100 ರೂಪಾಯಿಗಳು ಆಗುತ್ತದೆ ಸೊ ಈಗ ವಾಟ್ ಅಮೌಂಟ್ ವಿಲ್ ಬಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಫಾರ್ ರುಪೀಸ್ 12,100 ಫಾರ್ 2 ಇಯರ್ಸ್ ಅಟ್ ದ ರೇಟ್ 10% ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ಔಟ್ ಫ್ರೆಂಡ್ಸ್ ಈಗ ನಾನೀಗ ಇಲ್ಲಿ ಏನೇನ್ ಕೇಳಿದ್ದಾರೆ ಅಂತ ನೋಡಿ ಫಸ್ಟ್ ನಾವೇನ್ ಮಾಡ್ತೀವಿ ಫಸ್ಟ್ ಎ ಬರ್ತದೆ ಎ ಅಂತ ಅಂದ್ರೆ ಏನು ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಚಕ್ರ ಬಡ್ಡಿಯ ಮೊತ್ತ ಏನ್ ಕೊಟ್ಟಿದ್ದಾರೆ ಅಮೌಂಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ರುಪೀಸ್ ಕೊಟ್ಟಿದ್ದಾರೆ ನಾವು ಹಿಯರ್ ಹಾಗಾದ್ರೆ ಆ ಪ್ಲೇಸ್ ನಲ್ಲಿ 12,100 ಈಕ್ವಲ್ಸ್ ಪಿ ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಿಬೇಕಿಲ್ಲ ಇಂಟು ಇಂಟು 10% ಪ್ರಧಾನ ಹೇಳಿದ್ದಾರೆ ನೋಡಿ 110 ಡಿವೈಡೆಡ್ ಬೈ 100 ಇದನ್ನು ಎಷ್ಟು ಟೈಮ್ ಬರೀಬೇಕು 2 ಇಯರ್ಸ್ 2 ಟೈಮ್ಸ್ 110 ವೆರಿ ಸಿಂಪಲ್ ನೋಡಿ ಈಗ 12,100 is equal to P into 110 by 100 into 110 by. Friends, see that? Two zeros, we cancel. Here, here, now, now, this year, no, cancel, mark, both, mark. Cancel, mark, then, note, first, to, hanna, dhinda, hanna, dhinda, hanna, the, sala, bang, bang, then, two zeros, again. Puna, innu, one, hanna, dhinda, hanna, one, dhinda. Note, ನಾನು ಪುನಃ ರಿಪೀಟ್ ಮಾಡ್ತೇನೆ ಈಕ್ವಲ್ಸ್ ಇದ್ದಾಗ ಇದೆರಡು ಸಂಖ್ಯೆಗಳು ಭಾಗವಾದ್ರೆ ಭಾಗಿಸ್ಬೋದು ಬಟ್ ಈ ಕೆಳಗಡೆ ಸಂಖ್ಯೆ ಜೊತೆಯಲ್ಲಿ ಗುಣಿಸ್ಕೋಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೇಟ್ ನೋಡಿ ಪುನಃ ರಿಪೀಟ್ ಮಾಡ್ತೇನೆ ಫಸ್ಟ್ ಇದು 2 0 ಇಲ್ಲಿ ಕ್ಯಾನ್ಸಲ್ ಆಯಿತು ಒಂದು ಸಲ 11 ಇಂದ 11 ಟೈಮ್ಸ್ ಡಿವೈಡ್ ಆಯಿತು 121 ಇಲ್ಲಿ 2 0 ಇತ್ತಲ್ಲ ಅದನ್ನು ಕಟ್ಕೊಂಡೆ ಅಲ್ಲಿಗೆ 1100 ಬಂತು ಪುನಃ 11 ಇಂದ 11 ಒನ್ ಟೈಮ್ ಕ್ಯಾನ್ಸಲ್ ಆಯಿತು ಇಲ್ಲಿ 2 0 ಇತ್ತಲ್ಲ ನೆಕ್ಸ್ಟ್ ಪಿ ಈಕ್ವಲ್ಸ್ 100 ಇಂಟು 100 ಕ್ರಾಸ್ ಮಲ್ಟಿಪ್ಲಿಕೇಶನ್ ಪಿ ಈಕ್ವಲ್ಸ್ ಸಿಂಪಲ್ ಕ್ವೆಶನ್ ಪ್ರಿನ್ಸಿಪಲ್ ಅಮೌಂಟ್ ಫ್ರೆಂಡ್ಸ್ ನಾನು ಇದುವರೆಗೆ ನಿಮ್ಮ ಜೊತೆಗೆ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದು ಟೈಮ್ ಕಂಡುಹಿಡಿಯೋದು ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಇಷ್ಟು ಕ್ವೆಶನ್ ಅನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಓಕೆ ಸೊ ದಿಸ್ ಇಸ್ ವೆರಿ ಸಿಂಪಲ್ ಮೋರ್ ಎವರ್ ಯಾವುದೇ ಫಾರ್ಮುಲಾ ಹಾಕಿಲ್ಲ ನೇರವಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದಂತೂ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಅದು ಯಾವುದೇ ಕ್ವೆಶನ್ ಬರಲಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಸೊ ದಿಸ್ ಇಸ್ ವೆರಿ ಸಿಂಪಲ್ ಟು ಆನ್ಸರ್ ನಿಮ್ಗೆ ಯಾವುದೇ ಕ್ವೆಶನ್ ಯಾವುದೇ ಕ್ವೆಶನ್ ಹಾಕಿದ್ರೆ ತುಂಬ ಸಿಂಪಲ್ ಆಗಿ ಆನ್ಸರ್ ಶೇರ್ ಮಾಡಿ ನೀವು ಯಾವುದಾದ್ರೂ ಒಂದು ಕ್ವೆಶನ್ ಇದ್ರೆ ಶೇರ್ ಮಾಡಿ ನನ್ನ ಜೊತೆಲಿ ಚಾಟ್ ಮಾಡಿ ಓಕೆ ಯಾವುದೇ ಕ್ವೆಶನ್ ಇದ್ರೂ ಈಸಿಯಾಗಿ ನಾವು ಸಾಲ್ವ್ ಮಾಡೋದನ್ನ ಡಿಸ್ಕಷನ್ ಮಾಡಿ ನಾನು ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರದ ಒಂದು ಕ್ವೆಶನ್
ನೋಡಿ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಸ್ಪೆಷಲಿ ಬ್ಯಾಂಕ್ ಆರ್ ಆರ್ ಬಿ ಎಕ್ಸಾಮ್ ಗಳಲ್ಲಿ ಕೇಳಿರುವಂತಹ ಕ್ವಶನ್. ಬಟ್ ಇದನ್ನ ನಮಗೆ ಸ್ವಲ್ಪ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನಾದ್ರು ಕ್ವಶನ್ ಕೊಡೋದಾದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಗಳಲ್ಲೂ ಕೇಳೋ ಚಾನ್ಸಸ್ ಈ ತರದ ಕ್ವಶನ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇದನ್ನ ಹೇಗೆ ಆನ್ಸರ್ ಮಾಡೋದು ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಫೈಂಡ್ ದ ಅಮೌಂಟ್ ಫಾರ್ ರುಪೀಸ್ 5000 ಅಟ್ ದ ರೇಟ್ 5% per annum at the first year, 10% per annum at the second year, compounded annually. With respect to compound interest, actually the two rate of interest has given. ಕನ್ನಡದಲ್ಲಿ 5000 ರೂಪಾಯಿಗಳಿಗೆ ಮೊದಲನೇ ವರ್ಷ ಶೇಕಡ 5 ಬಡ್ಡಿ ದರದಂತೆ ಹಾಗೂ ಎರಡನೇ ವರ್ಷ ಶೇಕಡ 10 ಬಡ್ಡಿ ದರದಂತೆ ಎರಡು ವರ್ಷಗಳಿಗೆ ಚಕ್ರ ಬಡ್ಡಿ ಮೊತ್ತವನ್ನು ಕಂಡುಹಿಡಿಯಿರಿ. ಪುನಃ ಇನ್ನೊಮ್ಮೆ ಕ್ವಶನ್, 5000 ರೂಪಾಯಿಗಳಿಗೆ ಮೊದಲನೇ ವರ್ಷ ವಾರ್ಷಿಕ ಶೇಕಡ 5 ಬಡ್ಡಿ ದರದಂತೆ ಎರಡನೇ ವರ್ಷದಲ್ಲಿ ವಾರ್ಷಿಕ ಶೇಕಡ 10 ಬಡ್ಡಿ ದರದಂತೆ ಎರಡು ವರ್ಷಗಳಿಗೆ ಚಕ್ರ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಅಮೌಂಟ್ ಫಾರ್ ರುಪೀಸ್ 5000 ಅಟ್ ದ ರೇಟ್ 5% ಪರ್ ಆನಮ್ ಅಟ್ ದ ಫಸ್ಟ್ ಇಯರ್ and 10% per annum for the second year. The second year compounded annually. Okay friends, ee tarada question nimge three different years kodutare. First year ge one rate of interest, second year ge one rate of interest, third year ge one rate of interest na kodutare. Okay, aa time nalli nav en madbekagutte, first very simple, we know that 2 years ge 2 times, 3 years ge 3 times bari ನೋಡಿ. ಈಗ ನಾನು ಅದನ್ನು ಬರ್ಕೋತೀನಿ. ಮತ್ತೆ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. 5000 ಇಂಟು ಫಸ್ಟ್ ಇಯರ್ ಏನು 5%, 5% ಅಂತ ಅಂದ್ರೆ 105/100. ಓಕೆ, 2 ಇಯರ್ಸ್ ಕಾದ್ರೆ ಇದನ್ನೇ 2 ಟೈಮ್ಸ್, 3 ಇಯರ್ಸ್ ಕಾದ್ರೆ ಇದನ್ನೇ 3 ಟೈಮ್ಸ್ ಬರೀತೀವಿ. ಬಟ್ ಇಲ್ಲಿ 2 ಇಯರ್ಸ್ಗೆ ಕೇಳಿದ್ದಾರೆ, ಬಟ್ ಸೆಕೆಂಡ್ ಇಯರ್ಗೆ, ಇದು ಫಸ್ಟ್ ಇಯರ್ಗೆ, ಇದು ಸೆಕೆಂಡ್ ಇಯರ್ಗೆ ಇನ್ನೊಂದು ಬರೀಬೇಕು. ಬಟ್ ಸೆಕೆಂಡ್ ಇಯರ್ಗೆ ಅವರು 10% ಪರ್ ಆನಮ್ ಅಂತ ಕೇಳಿದ್ದಾರೆ. ಈಗ 10% ಪರ್ ಆನಮ್ ಅಂತ ಅಂದ್ರೆ ಅದನ್ನ 100 ಜೊತೆ ಆಡ್ ಮಾಡ್ಕೊಳ್ಳಿ, 110/100. ಈಗ ಇಲ್ಲಿ 0 0 ಕ್ಯಾನ್ಸಲ್ ಆಯ್ತು. 1 2 3 ಕ್ಯಾನ್ಸಲ್. ಓಕೆ, ಸೊ ಈಗ ಕ್ಯಾನ್ಸಲ್ ಆಯ್ತು. ಈಗ ಇದು ಮಲ್ಟಿಪ್ಲೈ ಮಾಡಿ ನೋಡಿ. ಒಂದು ಕಡೆ 105 ಇಂಟು 11 ಮೀನ್ಸಲ್ಲ 11 5 55 11 11. ಪುನಃ 5 ಹೊಡ್ಸಲ್ಲ 5 5 5 25 2 ಉಳಿತು, 5 5 25 2 27, ಪುನಃ 2 ಉಳಿತು, 5 1 5 2 7 5 1 5 ಅಲ್ಲಿಗೆ 5775 5780 ಚಕ್ರಬಡ್ಡಿ. ಫ್ರೆಂಡ್ಸ್ ನೋಡಿ, ಒಂದೇ ಇಲ್ಲ ಚಕ್ರಬಡ್ಡಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನೋ ಸೂತ್ರ ಗೊತ್ತಿಲ್ಲ ನಮಗೆ, ಏನೋ ಚಕ್ರಬಡ್ಡಿ ಅಂತ ಆದ್ರೆ ಏನೋ ಕಷ್ಟ. ನಾನು ಹೇಳೋದು ಒಂದು ಲೈನ್ ಫಾರ್ಮುಲಾ, ಇದೆಲ್ಲ ನಾನು ಹೇಳೋದು ಕೆ ಪಿ ಎಸ್ ಸಿ ಎಕ್ಸಾಮ್ ನಲ್ಲೂ ಇದುವರೆಗೆ ಕೇಳಿಲ್ಲ. ಬ್ಯಾಂಕಿಂಗ್ ಆರ್ ಆರ್ ಬಿ ಎಕ್ಸಾಮ್ ನಲ್ಲಿ, ಆರ್ ಆರ್ ಬಿ ಬ್ಯಾಂಕ್ ಎಕ್ಸಾಮ್ ಗಳಲ್ಲಿ ಇನ್ನೂ ಒಂದು ವರ್ಷ ಮೊದಲನೇ ವರ್ಷ ಶೇಕಡ 5 ಎರಡನೇ ವರ್ಷ ಶೇಕಡ 10 ಮೂರನೇ ವರ್ಷ ಶೇಕಡ 15 10,000 ರೂಪಾಯಿಗಳಿಗೆ ಚಕ್ರಬಡ್ಡಿ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ಅಮೌಂಟ್ ಫಾರ್ 3 ಇಯರ್ಸ್ ಅಟ್ ದ ರೇಟ್ 5% ಪರ್ ಆನಮ್ ಅಟ್ ದ ಫಸ್ಟ್ ಇಯರ್, 10% ಪರ್ ಆನಮ್ ಅಟ್ ದ ಸೆಕೆಂಡ್ ಇಯರ್, ಅಂಡ್ 15% ಪರ್ ಆನಮ್ ಅಟ್ ದ ಥರ್ಡ್ ಇಯರ್. ಆಗ ನಾವೇನ್ ಮಾಡ್ತೀವಿ, ಇಲ್ಲಿ ಮೊತ್ತ ಕಂಡುಹಿಡಿಬೇಕು, ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 10,000 ಬರೀತೀವಿ. ಹಿಯರ್ 105/100 ಇಂಟು 110/100 ಇಂಟು ಒನ್ ಮೋರ್ ಟೈಮ್ ಫಾರ್ 3 ಇಯರ್ಸ್ ಫಾರ್ ಥರ್ಡ್ ಇಯರ್ 115/100. ಸಿಂಪಲ್ ಕ್ವಶನ್. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ರಿಲೇಟೆಡ್ ಟು ದ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ನಾನು 2 ಇಯರ್ಸ್ಗೆ ತಗೊಂಡೆ, 3 ಇಯರ್ಸ್ಗೆ ತಗೊಂಡೆ, 2 ಇಯರ್ಸ್ 3 ಇಯರ್ಸ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಟೈಮ್ ಫೈಂಡ್ ಔಟ್ ಮಾಡೋದು ಹೇಗೆ, ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಆಮೇಲೆ ಪ್ರತಿ ವರ್ಷದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆದರೆ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಎಲ್ಲವನ್ನು ನಾನು ನಿಮಗೆ ಹೇಳೋ. ರೈಟ್ ಫ್ರೆಂಡ್ಸ್, ಓಕೆ, ಒಂದು ಕ್ವಶನ್ ತಗೊಳ್ಳೋಣ. ಒಂದು ಬ್ಯಾಂಕ್ ಎಕ್ಸಾಮ್ ನಲ್ಲಿ ಕೇಳಿರೋ ಕ್ವಶನ್. ಹಾಗೇನೆ ಫೈಂಡ್ ದ ಅಮೌಂಟ್
for rupees 20,000 for 3 years at 10% per annum first year, 20% per annum at second year, and 30% per annum at the third year. ಕನ್ನಡದಲ್ಲಿ 20,000 ರೂಪಾಯಿಗಳಿಗೆ 20,000 ರೂಪಾಯಿಗಳಿಗೆ 3 ವರ್ಷಗಳಿಗೆ ಮೊದಲನೇ ವರ್ಷ ಶೇಕಡ 10 ಬಡ್ಡಿ ದರದಂತೆ, ಎರಡನೇ ವರ್ಷ ಶೇಕಡ 20 ಬಡ್ಡಿ ದರದಂತೆ, ಮೂರನೇ ವರ್ಷ ಶೇಕಡ 30 ಬಡ್ಡಿ ದರದಂತೆ ಚಕ್ರ ಬಡ್ಡಿ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಅಮೌಂಟ್. ಸೊ ಹಿಯರ್ ಥರ್ಡ್ ಇಯರ್ ಕಾಂಪೌಂಡೆಡ್ ಆನ್ಯುಲ್ compounded annual. Now friends, same procedure. Listen to me. A equals motta kandidi beko, amount find out maad beko. First principal amount 20,000 into first year 10% per annum, 110 divided by 100. Second year 20%, 120 divided by 100. Third year 30%, 30 plus 100, 130 divided by 100. Okay friends, 1, 2, 3, 3 zeros, 1, 2, 3 cancel out. Now here again 1, 2, 3, 1, 2, 3 cancel out. Kudiyodu nodi ee baradu kodthe 20 into 11 into 12 into 30. Multiply. ಫಸ್ಟ್ ನೋಡಿ 13 × 12 ಮಲ್ಟಿಪ್ಲೈ ನೋಡಿ. ಈಗ ನಾನು ಇದನ್ನ ಮಲ್ಟಿಪ್ಲೈ ಮಾಡೋ ಟೈಪ್ ನಿಮ್ಗೆ ಹೇಳಿದ್ದು ಹೇಗೆ ಅಂದ್ರೆ, ಈಗ 12 ಆಯ್ತಲ್ಲ, ಇದನ್ನ 10 + 2 ಅಂತ ಬರೀ 12. ಆಮೇಲೆ 13 ಈಗ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, 13 × 10 = 130 ಬಂತ, 13 × 2 = 26 ನೋಡಿ. ಇಲ್ಲಿ 12 ಅನ್ನೋದನ್ನ 12 ಅನ್ನೋದನ್ನ 10 × 2 ಮಾಡಿದೆ, 13 × 10 = 130 ಆ್ಯಡ್ ಮಾಡಿದ್ರೆ 156 ಬರುತ್ತೆ. ಅಥವಾ ಡೈರೆಕ್ಟಾಗಿ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿ, ಅಥವಾ ಒಂದು ಸಲ 2 ಇಂದ ಒಂದು ಸಲ 3 ಇಂದ, ಸೊ ನಿಮ್ಮ ಕನ್ವೀನಿಯಂಟು ಅದನ್ನು ಮಲ್ಟಿಪ್ಲೈ 156ನ ಈಗ 11 ಇಂದ ಮಲ್ಟಿಪ್ಲೈ ನೋಡಿ, 11 × 6 = 66 ಆರು ಉಳಿತು, 11 × 5 = 55 61 ಪುನಃ 6 ಉಳಿತು, 11 × 11 = 16 ನೋಡಿ. ಪುನಃ ಇನ್ನೊಂದ್ಸಲ 11 × 6 = 66 ಉಳಿತು, 11 × 5 = 55 55 + 6 = 61 ಅಗೈನ್ 6 11 × 11 + 6 = 70 ಪುನಃ ಇದನ್ನ 20 ಇಂದ ಮಲ್ಟಿಪ್ಲೈ ನೋಡಿ, 13 × 12 = 11 ಆಯಿತು, 20 ಇಂದ ಮಲ್ಟಿಪ್ಲೈ ಮಾಡೋಣ. 10 ಫಸ್ಟ್ ಬರೆಯೋಣ, 2 × 6 = 12, 1 carry, 2 × 1 = 2 + 1 = 3, 2 × 7 = 14, 2 × 7 = 14, 1 carry, 2 × 2 + 1 = 3. ಅಲ್ಲಿ ಎಷ್ಟು ಬಂತು? 34,320. ಇದು ಅಮೌಂಟ್. ಇದು ಅಮೌಂಟ್. ಇನ್ ಕೇಸ್ ಏನಾದರೂ ಇಲ್ಲಿ ಅವರು ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ 34,320ನಲ್ಲಿ 20,000 ಮೈನಸ್ ಮಾಡಬೇಕು. 20,000 ಮೈನಸ್ ಮಾಡಿದ್ರೆ 14,320 14,320 ರೂಪಾಯಿಗಳು ನಮಗೆ ಅಲ್ಲಿ ಚಕ್ರ ಬಡ್ಡಿಯಾಗಿ ಸಿಗುತ್ತೆ. ಓಕೆನಾ? ಈ ಥರದ್ದು ನೋಡಿ, ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಅನ್ನು ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೂ ಫಾರ್ಮುಲಾ ಹಾಕಿಲ್ಲ ನೋಡಿ. ಪುನಃ ನಾನು ಹೇಳ್ತೀನಿ, ನೀವು ಚಕ್ರ ಬಡ್ಡಿಯನ್ನು ಕಂಡುಹಿಡಿಬೇಕಾದ್ರೆ ಟು ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಫಸ್ಟ್ ಅಮೌಂಟ್ ಎಕ್ವಲ್ಸ್ ಪ್ರಿನ್ಸಿಪಲ್ ಅಮೌಂಟ್ 100 ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಆ್ಯಡ್ ಮಾಡಿ, ಅದನ್ನು ಎಷ್ಟು ಇಯರ್ ಕೇಳಿದರೂ ಅಷ್ಟು ಇಯರ್ಗೆ ಅದನ್ನು ಬರ್ಕೊಂಡು ಅದನ್ನು ಕ್ಯಾಲ್ಕುಲೇಷನ್. ನಿಮಗೆ ಫಸ್ಟು ಅಮೌಂಟ್ ಸಿಗುತ್ತೆ, ಆಮೇಲೆ ಪ್ರಿನ್ಸಿಪಲ್ ಅಮೌಂಟನ್ನು ಅದರಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ, ಚಕ್ರ ಬಡ್ಡಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.